ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಹಲಸಿನಕಾಯಿ ಬಾತ್ ಮಾಡೋಣ. ಹಲಸಿನಕಾಯಿ ಬಾತ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 1/2 kg ಹಲಸಿನಕಾಯಿಯನ್ನು ಸಿಪ್ಪೆ ತೆಗೆದು ಒಳಗಡೆ ಇರೋ ದಂಟನ್ನು ತೆಗೆದು ಪೀಸ್ ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಬಾವು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ಪು ಫ್ರೋಜನ್ ಬಟಾಣಿ ತಗೊಂಡಿದ್ದೀನಿ. 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಎರಡು ಸೇರಿ 4 ಸ್ಪೂನು ತೆಗೆದಿಟ್ಕೊಂಡಿದ್ದೀನಿ. ಪುದೀನ 1 ಕಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. 3-4 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ 1/2 ಸ್ಪೂನು, 1.5 ಸ್ಪೂನು ಖಾರ ಪೌಡರ್, 1 ಸ್ಪೂನು ಧನಿಯಾ ಪೌಡರ್, 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. 1/2 ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಲವಂಗ, 1 ಪೀಸ್ ಚಕ್ಕೆ, 1/2 ಏಲಕ್ಕಿ ಎತ್ತಿಟ್ಕೊಂಡಿದ್ದೀನಿ. ಪಲಾವ್ ಎಲೆ 1/2. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದ ಮೇಲೆ ಲವಂಗ ಸೇರಿಸ್ತಾ ಇದ್ದೀನಿ. ಪಲಾವ್ ಎಲೆ, ಶುಂಠಿ, ಹಸಿಮೆಣಸಿನಕಾಯಿ, ಪುದೀನ, ಇದು 1 30 ಸೆಕೆಂಡ್ಸ್ಗೆ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಟೊಮ್ಯಾಟೊ ಹಣ್ಣು ಹಾಕ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮಿಕ್ಸಿ ಮಾಡಿರೋ ತೆಂಗಿನಕಾಯಿ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದು ಮಿಕ್ಸ್ ಮಾಡ್ಕೊಳ್ಳೋಣ. 1:2 ನೀರು, 1:2, 1 ಅಕ್ಕಿ ಅಂದರೆ 2 ನೀರು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಹೀಗೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಶಿಲ್ ತಗೊಂಡ್ರೆ ಹಲಸಿನಕಾಯಿ ಬಾತು ರೆಡಿಯಾಗಿಬಿಡುತ್ತೆ. ನೋಡಿ, ಹಲಸಿನಕಾಯಿ ಬಾತು ರೆಡಿಯಾಗಿಬಿಟ್ಟಿದೆ. ಇದು ಮಿಕ್ಸ್ ಮಾಡೋಕ್ಕಾಗಲ್ಲ, ಅದರಿಂದ 1 ಪಾತ್ರೆಯಲ್ಲಿ ಇದನ್ನು ಶಿಫ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಉದುರುದುರಾಗಿ ಸಾಫ್ಟಾಗಿ ಹಲಸಿನಕಾಯಿ ಬಾತು ರೆಡಿಯಾಗೋಗಿದೆ.
ಈಗ ಇದನ್ನ ಸರ್ವಿಂಗ್ ಬೌಲ್ ಅಲ್ಲಿ ತೆಗಿತಾ ಇದ್ದೀನಿ. ಹಲಸಿನಕಾಯಿ ಬಾತು ರೆಡಿ.